ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕಾಳಿಕಾದೇವಿ, ಕಾಳಿಕಾದೇವಿ ಅಂದ್ರೆ ಉಗ್ರ ಸ್ವರೂಪಿಣಿ. ಹಾಗಾಗಿ ಕಾಳಿಕಾದೇವಿಯ ಫೋಟೋವನ್ನಾಗ್ಲಿ, ದುರ್ಗೆ ಸ್ವರೂಪಳಾಗಿರುವಂತಹ ಕಾಳಿಕಾ ಅಮ್ಮನವರನ್ನ ಫೋಟೋವನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಅನ್ನುವಂತಹದ್ದು ಪದ್ಧತಿ ಇದೆ. ಹಾಗಾಗಿ ಮನೆಯಲ್ಲಿ ಕಾಳಿಕಾದೇವಿಯ ಒಂದು ಫೋಟೋ ಇಟ್ಟರೆ ಬಹಳಷ್ಟು ರೌದ್ರ ಸ್ವರೂಪಿಣಿ ಆಗಿರ್ತಾಳೆ. ಹಾಗಾಗಿ ಮನೆಯಲ್ಲಿ ಕಾಳಿಕಾದೇವಿಯ ಫೋಟೋವನ್ನ ಇಡಬಾರ್ದು ಅನ್ನುವಂತಹದ್ದು ವಿಷಯ. ಆದರೆ ಇಲ್ಲಿ ಕಾಳಿಕಾ ಐಶ್ವರ್ಯ ಕಾಳಿಕಾದೇವಿಯ ಫೋಟೋ ಅನ್ನುವಂತಹದ್ದು ವಿಶೇಷವಾದದ್ದು. ಯಾಕೆ ಈ ಒಂದು ಐಶ್ವರ್ಯ ಕಾಳಿಕಾದೇವಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದಾದ್ರೆ, ನಮ್ಮ ಸರ್ವ ವಾಸ್ತು ದೋಷಗಳನ್ನು, ಸಮಸ್ತ ವಾಸ್ತು ದೋಷಗಳನ್ನು ನಿವಾರಣೆ ಮಾಡಲಿಕ್ಕಾಗಿರ್ಬಹುದು, ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ದುಷ್ಟ ಶಕ್ತಿಯ ಪ್ರಭಾವ ಆಗಿರಬಹುದು, ಇನ್ಯಾವುದೇ ರೀತಿಯಾದಂತಹ ಒಂದು ಅಡಚಣೆಗೆ ಎದುರಾಗುವಂತಹ ಒಂದು ದೋಷಗಳೇ ಆಗಿರಬಹುದು, ಒಂದು ವಿಪರೀತವಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗುವಂತಹ ದೋಷಗಳೇ ಆಗಿರಬಹುದು, ಎಂತಹದ್ದೇ ದೋಷಗಳಾಗಿದ್ರು ನಿವಾರಣೆ ಮಾಡುವಂತಹ ಶಕ್ತಿ ಐಶ್ವರ್ಯ ಕಾಳಿಕಾದೇವಿಗೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಐಶ್ವರ್ಯ ಕಾಳಿಕಾದೇವಿಯ ಒಂದು ಫೋಟೋವನ್ನ ಮನೆಯಲ್ಲಿ ಇಟ್ಕೊಂಡಿದ್ದೆ ಆದ್ರೆ, ಅಮ್ಮನವರು ಮನೆಯ ಒಳಗೆ ಪ್ರವೇಶ ಮಾಡ್ತಾ ಇರುವ ಹಾಗೆ ಈ ಒಂದು ಫೋಟೋ ಇರುತ್ತೆ. ಆ ಒಂದು ಫೋಟೋವನ್ನ ಮನೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸರ್ವ ವಾಸ್ತು ದೋಷಗಳ ನಿವಾರಣೆ ಆಗುತ್ತೆ. ಯಾರಾದರೂ ನಮ್ಮ ಮೇಲೆ ಪ್ರಯೋಗವನ್ನ ಮಾಡಿ, ಅಥವಾ ದುಷ್ಟಶಕ್ತಿಯ ಪ್ರಯೋಗ ಆಗಿರಬಹುದು, ಅಥವಾ ಒಂದು ಕೆಟ್ಟ ಮಾಟ ಮಂತ್ರದ ರೀತಿಯಾದಂತಹ ಪ್ರಭಾವಗಳಾಗಿರಬಹುದು, ಈ ರೀತಿಯಂತಹ ಪ್ರಭಾವಗಳಿಗೆ, ಇನ್ಯಾವುದೇ ರೀತಿಯಾದಂತಹ ಒಂದು ಆ ಒಂದು ಪ್ರಭಾವಗಳಿಗೆ ಒಳಗಾಗದಂತೆ ನಮ್ಮನ್ನ ರಕ್ಷಿಸುತ್ತಾಳೆ. ಹಾಗೂ ನಮಗೆ ಐಶ್ವರ್ಯ ಒಂದು ಅಭಿವೃದ್ಧಿಯಾಗೋದಿಕ್ಕೆ ಒಂದು ಸದಾಕಾಲ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಒಂದು ಯಶಸ್ಸನ್ನ ತಂದುಕೊಡೋದಿಕ್ಕೆ ಆ ತಾಯಿ ನಮ್ಮನ್ನ ಅನುಗ್ರಹಿಸ್ತಾಳೆ. ಹಾಗಾಗಿ ಈ ಐಶ್ವರ್ಯ ಕಾಳಿಕಾದೇವಿಯ ಫೋಟೋ ಎಲ್ಲಿರುತ್ತೆ, ಹೇಗೆ ಇರುತ್ತೆ ಅನ್ನೋದ್ರೆ, ಸಾಮಾನ್ಯವಾಗಿ ಕಾಳಿಕಾದೇವಿಯ ಸ್ವರೂಪ ಅಂದ್ರೆ ಉಗ್ರ ಸ್ವರೂಪಿಣಿ, ಈ ಮೈಯೆಲ್ಲ ಕಪ್ಪು ಬಣ್ಣದ ರೀತಿಯಾಗಿರ್ತಾಳೆ. ಹಾಗಾಗಿ ಈ ಐಶ್ವರ್ಯ ಕಾಳಿಕಾದೇವಿಯ ಫೋಟೋ ಕೂಡ ಬರೀ ಈ ಅಮ್ಮನವರ ಒಂದು ಪಾದದ ಮಾತ್ರ, ಪಾದ ಅನ್ನುವಂತಹದ್ದು ಮಾತ್ರ ಇಲ್ಲಿ ಈ ಫೋಟೋದಲ್ಲಿ ನಿಮ್ಗೆ ಸಿಗುತ್ತೆ. ಅಮ್ಮನವರ ಒಂದು ಪಾದ ಮಾತ್ರ ಸಿಗುತ್ತೆ. ಅಮ್ಮನವರಿಗೆ ಈ ಒಂದು ಬಂಗಾರದ ಒಂದು ವಸ್ತು, ಈ ಒಂದು ಬಂಗಾರದ ಒಂದು ಏನು ಈ ಕಾಲ್ಗೆಜ್ಜೆ, ಕಾಲಂದಿಗೆ, ಇವೆಲ್ಲದರಿಂದ ಕೂಡ ಅಲಂಕೃತವಾಗಿರುವಂತಹ ಒಂದು ಪಾದ. ಆ ಪಾದ ಅಮ್ಮನವರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರುವಾಗೆ, ಒಳಗೆ ಪ್ರವೇಶ ಮಾಡ್ತಾ ಇರುವಾಗೆ ಅಮ್ಮನವರ ಪಾದ ಇರುತ್ತೆ, ಕಾಳಿಕಾದೇವಿಯ ಒಂದು ಪಾದ. ಆ ರೀತಿಯಾಗಿರುವಂತಹ ಈ ಪಾದದ ಒಂದು ಫೋಟೋ ಮಾತ್ರ, ಅಮ್ಮನವರ ಒಂದು ಪೂರ್ಣ ಸ್ವರೂಪ ಇರೋದಿಲ್ಲ, ಅಮ್ಮನವರ ಒಂದು ಪಾದ ಮಾತ್ರ ಈ ಒಂದು ಫೋಟೋದಲ್ಲಿ ನಿಮಗೆ ಸಿಗುತ್ತೆ. ಈ ಫೋಟೋವನ್ನ ನೀವು ಇಂಟರ್ನೆಟ್ ಅಲ್ಲಿ ನೀವು ಹುಡುಕಿದ್ರೆ ಸಿಗುತ್ತೆ, ಐಶ್ವರ್ಯ ಕಾಳಿಕಾದೇವಿಯ ಫೋಟೋ. ಈ ಫೋಟೋವನ್ನ ನೀವು ಡೌನ್ಲೋಡ್ ಮಾಡಿಕೊಂಡು, ಅಥವಾ ಇಲ್ಲ ಅಂದ್ರೆ ನೀವೆಲ್ಲಾದ್ರೂ ಈ ಒಂದು ಫೋಟೋಶಾಪ್ ಹೋಗಿ ನೀವು ಅಲ್ಲಿ ಕೇಳಿದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಡ್ತಾರೆ. ಒಂದು ಲ್ಯಾಮಿನೇಷನ್ ಮಾಡಿಸ್ಕೊಳ್ಳಿ, ಇಲ್ಲಾದ್ರೆ ಅದಕ್ಕೊಂದು ಫ್ರೇಮ್ ಹಾಕ್ಸ್ಕೊಳ್ಳಿ, ನಿಮ್ ಇಷ್ಟ, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಅದನ್ನ ನೀವು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿಟ್ಟು, ಇದನ್ನ ಯಾವ ದಿನ ತೆಗೆದುಕೊಂಡ್ಬರ್ಬೇಕು ಅದು ಮುಖ್ಯ, ಶುಕ್ರವಾರದ ದಿನ ಅಥವಾ ಈ ಒಂದು ಅಮಾವಾಸ್ಯ ದಿನ ತಂದ್ರೆ ಬಹಳಷ್ಟು ಅನುಕೂಲ. ಹಾಗಾಗಿ ನಿಮ್ಗೆ ಐಶ್ವರ್ಯ ಪ್ರಾಪ್ತವಾಗೋದಿಕ್ಕೆ, ಧನ ಸಿರಿ ಸಂಪತ್ತುಗಳನ್ನ, ಸೌಭಾಗ್ಯಗಳನ್ನ ಪ್ರಾಪ್ತ ಮಾಡೋದಿಕ್ಕೆ ಅಮ್ಮನವರು ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾ ಇರುವ ಹಾಗೆ, ಅಮ್ಮನವರು ಸದಾಕಾಲ ಕಾಳಿಕಾ ಐಶ್ವರ್ಯ ದೇವಿಯಾಗಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ ಇರುವ ಹಾಗೆ ಈ ಒಂದು ಫೋಟೋವನ್ನ ಹಾಕೊಂಡು ನಿಮ್ಮ ಐಶ್ವರ್ಯ ಅಭಿವೃದ್ಧಿಯನ್ನು ನೀವು ಇಚ್ಛಿಸ್ಕೊಳ್ಬಹುದು. ಈ ಅಮಾವಾಸ್ಯೆ ಅಥವಾ ಶುಕ್ರವಾರದ ದಿನದಂದು ನೀವು ತಂದು ಮನೆಯಲ್ಲಿ, ನೀವು ದೇವರ ಮನೆಯಲ್ಲಿಟ್ಟು ಅಮ್ಮನವರ ಒಂದು ಫೋಟೋಗೆ ನೀವು ಕುಂಕುಮ, ಅರಿಶಿನ ಇವೆಲ್ಲವನ್ನ ಸಮರ್ಪಣೆ ಮಾಡಿ, ಅಮ್ಮನವರಿಗೆ ಯಾವ ರೀತಿ ನೀವು ಪೂಜೆಯನ್ನ ಮಾಡ್ತಿರೋ ಅದೇ ವಿಧವಾಗಿ, ಯಾವುದೇ ದೇವಿ ಆಗಿರಬಹುದು, ದೇವಿ ಅಮ್ಮನವರೇ ಅಲ್ವಾ, ತಾಯಿ ಒಬ್ಳೇ ಆಗಿರ್ತಾಳೆ. ಹಾಗಾಗಿ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಈ ಒಂದು ಮೂರು ಸ್ವರೂಪಗಳು ಕೂಡ ಒಂದೇ. ಹಾಗಾಗಿ ಆದಿಶಕ್ತಿಯ ಸ್ವರೂಪ, ಆ ಆದಿಶಕ್ತಿಯ ಸ್ವರೂಪವನ್ನ ಧ್ಯಾನ ಮಾಡ್ಕೊಂತ ನಾವು ಪೂಜೆಯನ್ನ ಮಾಡಿ ಅಮ್ಮನವರ ಫೋಟೋಗೆ ದೀಪವನ್ನ, ಧೂಪವನ್ನ ಸಮರ್ಪಣೆ ಮಾಡಿ, ನೈವೇದ್ಯವನ್ನ ಮಾಡಿ, ಈ ಒಂದು ಮಂತ್ರವನ್ನ ನಾವು 108 ಸಾರಿ ಜಪ ಮಾಡಬೇಕಾಗುತ್ತೆ. ಏನಪ್ಪ ಆ ಮಂತ್ರ ಅನ್ನೋದಾದ್ರೆ, ಹೋಂ ಹೀಂ ರೀಂ ಕ್ಲೀಂ ಐಶ್ವರ್ಯ ಕಾಳಿಕಾಯೈ ನಮಃ. ಹೋಂ ರೀಂ, ಓಂ ಹೀಂ ರೀಂ ಕ್ಲೀಂ
ಐಶ್ವರ್ಯ ಕಾಳಿಕಾಯೈ ನಮಃ ಈ ಮಂತ್ರವನ್ನು ನೀವು 108 ಸಾರಿ ಹೇಳಿಕೊಂಡು ಅಮ್ಮನವರಿಗೆ ಪೂಜೆಯನ್ನು ಮಾಡಿ ಈ ಒಂದು ಫೋಟೋವನ್ನು ತೆಗೆದುಕೊಂಡು ನೀವು ನಿಮ್ಮ ಮನೆಯ ಒಂದು ಮುಂಭಾಗಿಲು ಅಂದರೆ ಮುಖದ್ವಾರ ಸಿಂಹದ್ವಾರ ಮೇನ್ ಎಂಟ್ರೆನ್ಸ್ ಇರುತ್ತಲ್ಲ ಮೇನ್ ಎಂಟ್ರೆನ್ಸ್ಗೆ ಒಳಗಡೆ ನೀವು ಪ್ರವೇಶ ಆಗ್ತಾ ಇರುವ ಹಾಗೆ ಒಳಗಡೆ ಪ್ರವೇಶ ಆಗುವಂತಹ ಮೇಲ್ಗಡೆ ನೀವು ಈ ಒಂದು ಫೋಟೋವನ್ನು ನೀವು ತಗಲಾಕೊಡ್ಬೇಕಾಗುತ್ತೆ. ಈ ಒಂದು ಮನೆಗೆ ಹಿಂಗೆ ಒಳಗಡೆ ಈ ಡೋರ್ ಹೀಗಿದೆ ಒಳಗಡೆಯಿಂದ ಹೀಗೆ ಒಳಗೆ ಪ್ರವೇಶ ಆಗ್ತಿವಿದ್ರೆ ಇದರ ಮೇಲ್ಭಾಗದಲ್ಲಿ ನೀವು ಫೋಟೋವನ್ನು ತೆಗೆಸ್ಕೊಡ್ಬೇಕು. ಈ ರೀತಿ ತಗಲಾಕೊಂಡು ನೀವು ಪ್ರತಿನಿತ್ಯವೂ ಕೂಡ ನಿಮಗೆ ಸಮಯ ಸಿಕ್ಕಾಗೆಲ್ಲ ಕೂಡ ನೀವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡುವಾಗ ಆ ಒಂದು ಫೋಟೋಗೂ ಕೂಡ ಅಮ್ಮನವರ ಒಂದು ಫೋಟೋಗೂ ಕೂಡ ಧೂಪವನ್ನ ತೋರಿಸಿ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ನೀವು ನಿಮಗೆ ಅನುಕೂಲ ಇದ್ರೆ ನೀವು 108 ಸಾರಿ ಹೇಳ್ಕೊಳ್ಳಿ ಅಥವಾ 21 ಸಾರಿ ಕೂಡ ಹೇಳ್ಕೊಂಡು ಈ ಒಂದು ಮಂತ್ರದ ಜಪವನ್ನ ಮಾಡ್ತಾ ಇರೋದ್ರಿಂದ ಮನೇಲಿರುವಂತಹ ಸರ್ವ ವಾಸ್ತು ದೋಷ ದುಷ್ಟಶಕ್ತಿಯ ಪ್ರಭಾವ ಮಾಟಾ ಮಂತ್ರದ ರೀತಿಯಂತಹ ಪ್ರಭಾವ ಇನ್ಯಾವುದೇ ರೀತಿಯಾದಂತಹ ನರದೋಷ ದೃಷ್ಟಿದೋಷ ಇನ್ ಎಂತಹದ್ದೇ ದೋಷಗಳಿದ್ರು ಕೂಡ ಅದೆಲ್ಲವನ್ನ ನಿವಾರಣೆ ಮಾಡೋದಕ್ಕೆ ಅಮ್ಮನವರು ನಿಮಗೆ ಸಹಕರಿಸ್ತಾರೆ ಹಾಗೂ ಅನುಕೂಲವನ್ನ ಮಾಡಿಕೊಡ್ತಾರೆ. ಹಾಗಾಗಿ ಐಶ್ವರ್ಯ ಕಾಳಿಕಾ ದೇವಿಯ ಫೋಟೋವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಧನ ಸಂಪತ್ತು ಸಿರಿ ಸಂಪತ್ತುಗಳಾಗಿರಬಹುದು ಐಶ್ವರ್ಯ ಪ್ರಾಪ್ತಿಯಾಗಿರಬಹುದು ಈ ರೀತಿಯಾಗಿ ಸಕಲ ಸೌಭಾಗ್ಯಗಳು ನಿಮ್ಮದಾಗಿಸಿಕೊಳ್ಳೋದಕ್ಕೆ ಇದು ಬಹಳ ವಿಶೇಷವಾಗಿರುವಂತಹ ಅಮ್ಮನವರ ಒಂದು ಫೋಟೋ ಆಗಿರುತ್ತೆ. ಹಾಗೆ ಈ ಒಂದು ಒಂದು ಪದ್ಧತಿಯನ್ನು ಸಾಮಾನ್ಯವಾಗಿ ಉತ್ತರ ಭಾರತದ ಕಡೆಗೆ ಅಂದರೆ ನಾರ್ತ್ ಭಾರತದಲ್ಲಿ ಇಂಡಿಯಾದಲ್ಲಿ ಇದನ್ನು ಬಹಳಷ್ಟು ಜನ ಉಪಯೋಗಿಸ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ಇದನ್ನು ಹಾಕೊಂಡಿರ್ತಾರೆ ಫೋಟೋವನ್ನ. ಆದ್ರೆ ನಮ್ಮ ಕಡೆ ಸ್ವಲ್ಪ ಇದು ಕಡಿಮೆ ಇರೋದ್ರಿಂದ ಅಂದ್ರೆ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಲ್ಲೇ ಇರುವಂತಹ ಕಾರಣದಿಂದ ಇದು ತಿಳಿದಲ್ಲೇ ಇರೋದ್ರಿಂದ ಕಾರಣ ಗೊತ್ತಿಲ್ಲ ಅಷ್ಟೇ. ಇದನ್ನ ಈಗ ತಿಳ್ಕೊಂಡು ಇತರರಿಗೂ ತಿಳಿಸಿ ನೀವು ಕೂಡ ಐಶ್ವರ್ಯವಂತರಾಗಿ ಅಂತ ಹೇಳ್ತಾ ಒಂದು ಐಶ್ವರ್ಯ ಕಾಳಿಕಾ ದೇವಿಯ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಸತ್ಫಲಗಳು ಅನ್ನುವಂತಹದ್ದು ಪ್ರಾಪ್ತವಾಗಲಿ ಮನೆಯಲ್ಲಿರುವಂತಹ ಸರ್ವ ದೋಷಗಳು ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.